ಇನ್ನೊಂದು ರೀತಿಯಲ್ಲಿ ನನ್ನ ಸಂಕಟ ಮತ್ತು ನೋವುಗಳನ್ನ ಹಂಚಿಕೊಳ್ಳುವಂತ ಒಂದು ಸಂದರ್ಭವನ್ನು ಬಂದಿದೆ ಅಂತ ಭಾವಿಸ್ತೇನೆ. ಇಲ್ಲಿ ಯಾರ್ಯಾರು ಇಲ್ಲಿ ಇದ್ದೀರೋ, ನೀವ್ಯಾರು MLA IAS IPS IRS IPS ಡಾಕ್ಟರ್ಗಳು ಇಂಜಿನಿಯರ್ಗಳು ಇನ್ಕಮ್ ಟ್ಯಾಕ್ಸ್ ಪೇ ಮಕ್ಕಳಂತೂ ಅಲ್ಲ, ಕತ್ತಕಡೆಯ ಹಳ್ಳಿಯಿಂದ ಬಂದಿರತಕ್ಕಂಥ ಕತ್ತಕಡೆಯ ಸಮಾಜ ನೀವು. ನಾನು ಯಾಕೆ ಮಾತು ಬಂದು ಹೇಳ್ತೀನಿ ಅಂತಂದ್ರೆ, ಇಂಥ ಒಂದು ಬೆಂಗಳೂರಿನಲ್ಲಿ MG ರೋಡ್ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಹಾಸ್ಟೆಲ್ ವ್ಯಾಸಂಗ ಮಾಡ್ತಾ ಇದ್ರಂದ್ರೆ, ಇದರ ಕೊಡುಗೆ ಕಾಣಿಕೆ ತ್ಯಾಗ ಬಲಿದಾನವನ್ನ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನೀವ್ ಈ ಜಾಗದಲ್ಲಿ ಆಗ್ತಾ ಇರ್ಲಿಲ್ಲ. ಅವರ ಒಂದು ಜೀವನ ಪೂರ್ತಿ ನೋವನ್ನ ಅನುಭವಿಸಿ ಜೀವನ ಪರ್ಯಂತ ಅವರು ವಿಷವನ್ನ ಕುಡಿದು ನಮ್ಗೆ ಅಮೃತವನ್ನ ಕೊಟ್ಟೋಗಿದ್ದಾರೆ. ಈ ಅಮೃತದ ಪಾಲು ಇವತ್ತು ನೀವು ಒಂಚೂರು ತಗೊಳ್ತಾ ಇದ್ರಿ. ಆದ್ರೆ ಅವಕಾಶಕ್ಕೆ ಬಂದು ನೀವೆಲ್ಲ ಬಹಳ ದೊಡ್ಡ ದೊಡ್ಡ ವಿದ್ಯಾಭ್ಯಾಸವನ್ನು ಕನಸ್ಕೊಂಡು ಬಂದಿದ್ದೀರಿ. ನಮ್ಮ ತಂದೆ ತಾಯಿಗಳು ಹಳ್ಳಿಗಳಲ್ಲಿ ಇನ್ನೂ ಕಷ್ಟ ಕಡೆಯ ಜೀವನ ಮಾಡ್ತಾ ಇದ್ದಾರೆ. ಒಬ್ಬ IAS ಮಗ ಇಲ್ಲಿ ಯಾರು ಬರೋದಿಲ್ಲ ಹಾಸ್ಟೆಲ್ ಓದೋದಕ್ಕೆ, ಒಬ್ಬ MLA ಮಗ ಇಲ್ಲಿ ಯಾರು ಬರೋದಿಲ್ಲ ಹಾಸ್ಟೆಲ್ ಓದೋದಕ್ಕೆ. ಕಾರಣ ಏನು? ಅವ್ರು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಮರ್ಪಿತರಾಗಿದ್ದಾರೆ. ಆ ಸಮರ್ಥನೆಯಲ್ಲಿ ಇರ್ತಕ್ಕಂಥವರು ಯಾವತ್ತೂ ಈ ಹಾಸ್ಟೆಲ್ ಬಂದು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ತಾವು ತಿಂದಿದ್ದೀರಿ, ಚೆನ್ನಾಗಿ ಒಬ್ಬೋಗಿದ್ದಾರೆ, ಎಲ್ಲೋ ಒಂದ್ ಕಡೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಈ ಜೀವನದ ಕಟ್ಟ ಕಡೆಯ ಬದುಕುಗಳನ್ನ ನೆನಪು ಮಾಡ್ಕೊಳ್ಳೋದಿಲ್ಲ ಅವರು. ನಾವ್ ಹೇಗೆ ಹುಟ್ಟಿದ್ವಿ, ಹೇಗ್ ಬೆಳೆದ್ವಿ, ನಮ್ಮ ಬದುಕುಗಳೇನು, ನಮ್ಮ ಜೀವನ ಏನು ಅಂತಕ್ಕಂಥ ಯೋಚನೆಗಳು ಬರೋದಿಲ್ಲ. ಅಂಬೇಡ್ಕರ್ ಜಯಂತಿಯ ದಿನದಂದು ನನ್ನ ನೋವಿನ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎತ್ತೋವಳ ಕಷ್ಟ ಎತ್ತೋವಳಿಗೆ ಗೊತ್ತು. ಯಾರು ಕಟ್ಟ ಕಡೆಯ ಸಮಾಜದಿಂದ ಬಂದಂತ ಕುಟುಂಬದಿಂದ ಬಂದಂತ ನೀವಿದ್ದೀರಿ, ಇವತ್ತೆಲ್ಲೋ ಒಂದ್ ಕಡೆ ನಿಮ್ಮ ಜೀವನಗಳನ್ನ ಸುಧಾರಿಸೋದು ಹೇಗೆ, ಹೇಗೆ ಬದಲಾವಣೆ ಆಗ್ಬೇಕು? ನನಗೆ ಕತೆಗಳು ಹೇಳಕ್ ಬರೋದಿಲ್ಲ, ಕಾಗಮ್ಮನ್ ಕತೆ ಗುಬ್ಬಚ್ಚಿ ಕತೆ ಹೇಳಕ್ ಬರೋದಿಲ್ಲ. ನಮ್ಗೆ ಇರೋ ಸತ್ಯವನ್ನ ಸತ್ಯ ಅಂತ ಹೇಳುವಂತ ಕೆಲಸವನ್ನ ಮಾಡದೆ ಹೋದ್ರೆ ನಾವು ಆತ್ಮ ವಂಚನೆ ಮಾಡ್ಕೊಂಡಂಗೆ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳಿಸ್ಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರ್ ಬರ್ತದೆ. ನೋವುಗಳನ್ನ ಅನುಭವಿಸಿರ್ತಕ್ಕಂತ ಇವತ್ತು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ ಗಂಟ ಹೇಗೆ ಜೀವನ ಮಾಡ್ತಾ ಇದ್ದಾರೆ, ಇವತ್ತು ಪಶುಗಳಿಗಿಂತ ಕೊನೆ ಜೀವನವನ್ನ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇವತ್ತು ಊಟ ಮಾಡೋದಕ್ಕೂ ಊಟಕ್ಕಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದಕ್ಕೇನ್ ಕಾರಣ? ಯಾರಿದಕ್ಕೆ ಹೊಣೆ? ಯಾರು ಹೊಣೆ ಇಲ್ಲ. ನಮ್ಮನ್ನ ಮೇಲ್ಜಾತಿಗಳು 1950 January 26 ಹಿಂದೆ ಸಂವಿಧಾನ ಜಾರಿ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು ನಮ್ಗೆ ಅದ್ರ ಬಗ್ಗೆ ನಾ ಮಾತಾಡಕ್ ನಾನು ನಡೆಯಲ್ಲ. ಗೊತ್ತಿರೋಂತ ಸತ್ಯನೇ, ಮನುವಾದಿಗಳು ಕೋಮವಾದಿಗಳು ಏನೇ ಬೇಕೋ ಹೇಳ್ಕೋಬಹುದು. ಆದ್ರೆ 1956 January 26 ನಂತರ ಸಂವಿಧಾನವನ್ನ ಘೋಷಣೆ ಮಾಡಿದ್ಮೇಲೆ ಬಾಬಾ ಸಾಹೇಬರು ಕೊಟ್ಟಂತ ಮೀಸಲಾತಿ, ಬಾಬಾ ಸಾಹೇಬರು ಕೊಟ್ಟಂತ ಸೌಲಭ್ಯಗಳು ಎಲ್ಲೋಗ್ತಾ ಇದಾವೆ? ಯಾರ ಮನೆ ಬಾಗಿಲು ಹೋಗ್ತಾ ಇದಾವೆ? ಏನಾಗ್ತಾ ಇದೆ ಅಂತಕ್ಕಂಥ ಯೋಚನೆಗಳು ನಾವು ಮಾಡದೆ ಹೋದ್ರೆ, ನಾವು ವಿದ್ಯಾರ್ಥಿಗಳು ಏನೋ ಒಂದು 3 ವರ್ಷ ಹಾಸ್ಟೆಲ್ ಇದ್ಬಿಟ್ಟು ಒಂದು ಸ್ವಲ್ಪ ದಿವಸ ಹಾಸ್ಟೆಲ್ ಊಟ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ನಿಮ್ಮ ಬದುಕುಗಳೇನು? ನಿಮಗೆಲ್ಲ ವಯಸ್ಸು ಬರ್ತೀರಿ, ನೀವು ಇನ್ನು ಮದುವೆಗಳು ಮಾಡೋ ಸ್ಟೇಜಲ್ಲಿ ಇದ್ದೀರಾ? ನಿಮ್ಮ ಉದ್ಯೋಗ ನೀವು ವಿದ್ಯಾಭ್ಯಾಸ ಮುಗಿಸಿದ ನಂತರ ನಿಮ್ಗೆ ಉದ್ಯೋಗ ಸಿಗಲ್ಲ, ಸರ್ಕಾರಿ ಯೋಜನೆಗಳು ನಿಮ್ಗೆ ಗಂಟ ತಲುಪಲ್ಲ. ಯೋಜನೆಗಳು ತಲುಪಿಲ್ಲ ಅಂದ್ರೆ ಯಾರು ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋದು? ಯಾರು ಯಾವ ರೀತಿ ಈ ಸೌಲಭ್ಯಗಳ ಬಗ್ಗೆ ಯೋಚನೆ ಮಾಡೋದು? ಯಾರು ನಿಮ್ಮ ಬದುಕುಗಳನ್ನ ಕಟ್ಕೊಳ್ಳೋದು ಹೇಗೆ? ನಿಮ್ಮ ಭಾಷಣಗಳು ಬೇರೆ ಬೇರೆ ಭಾಷೆಗಳು ಕೇಳಿರ್ತೀರಿ, ಕಾಲೇಜುಗಳಲ್ಲಿ ನಿಮ್ಮ ಮಾಸ್ಟರ್ಗಳು ಪ್ರೊಫೆಸರ್ಗಳು ಕೊಡ್ತಕ್ಕಂಥ ಉಪನ್ಯಾಸಗಳನ್ನು ಕೇಳಿರ್ತೀರಿ. ನಾನು ಅದರ ಬಗ್ಗೆನೂ ಮಾತಾಡೋದಿಲ್ಲ. ಇಲ್ಲಿ ನನ್ನ ನೋವುಗಳು ಏನಂದ್ರೆ, ನಿಮ್ಮ ಬದುಕುಗಳನ್ನ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಹೇಗೆ ಸರಿ ಮಾಡ್ಬೋದು, ಹೇಗೆ ಈ ಸಮಾಜವನ್ನು ತಿದ್ದಬಹುದು, ಈ ಸಮಾಜ ತಿದ್ದೋದಕ್ಕೆ ಮುಂಚೆ ನಿಮ್ಮ ಬದುಕುಗಳನ್ನ ಹೇಗೆ ಸರಿ ಮಾಡಿಸ್ಕೋಬಹುದು? ಸ್ವತಂತ್ರ ಬಂದು 75 ವರ್ಷ ಆಯ್ತು. ವರ್ಷ ಸರ್ಕಾರದಲ್ಲಿ ಇರ್ತಕ್ಕಂಥ ಹಲವಾರು ಯೋಜನೆಗಳನ್ನ ಬಾಬಾ ಸಾಹೇಬರು ಕೊಟ್ಟೋಗಿದ್ದಾರೆ. ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈಗ ನನ್ನ ಸಹೋದರ ವೆಂಕಟೇಶ್ ದೊಡ್ಡೇರಿಯವರು ಬಂದಿದ್ದಾರೆ. ಅವರು ಪರಿಶಿಷ್ಟ ಜಾತಿ ವರ್ಗಗಳ ಆಯೋಗದ ಸದಸ್ಯರು ಆಗಿದ್ದಾರೆ. ಚಿಂತಕರು, ಒಳ್ಳೆ ವಿಚಾರವಾದಿಗಳು ಬಂದಿದ್ದಾರೆ. ಅವರನ್ನು ನಾನೇ ಸ್ವಾಗತವನ್ನ ಬಯಸುತ್ತಾ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ನಾನು ಬಹಳ ಸಮಯನೂ ತಗೊಳ್ಳೋದಿಲ್ಲ. ಕಾರಣ ಏನಂತಂದ್ರೆ, ನಿಮ್ಮ ಮನಸ್ಸುಗಳು ಹೇಗೇಗಿರುತ್ತೋ ನನಗೂ ಗೊತ್ತಿಲ್ಲ. ಆದರೆ ಮಾನಸಿಕವಾಗಿರ್ತಕ್ಕಂಥ ನಿಮ್ಮ ಭಾವನೆಗಳು, ಬದುಕುಗಳನ್ನ ಎಲ್ಲೋ ಒಂದ್ ಕಡೆ ಸರಿಯಾದ ದಾರಿಗೆ ತಗೊಂಡೋಗ್ದ ಹೋದ್ರೆ ಹೇಗೆ ನಾವು ಬದುಕಿ ಏನು ಪ್ರಯೋಜನ? ಈ ಸಮಾಜದ ಕಟ್ಟ ಕಡೆಯ ಸಮಾಜ. ನಾನು ಇದೇ ಪಕ್ಕದ ಹಾಸ್ಟೆಲ್ ಒಂದು ಫಸ್ಟ್ ಹಾಸ್ಟೆಲ್ ಇದ್ದೆ ನಾನು 86, 87, 88, 89. ಅವಾಗ ನಮ್ಗೆ ಹಾಸ್ಟೆಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದು 150 ರೂಪಾಯಿ ಒಂದು ದಿನಕ್ಕೆ. ತಿಂಗಳಿಗೆ 150 ರೂಪಾಯಿ ಅಂದ್ರೆ ದಿನಕ್ಕೆ 5 ರೂಪಾಯಿ. ದಿನಕ್ಕೆ 5 ರೂಪಾಯಿ ಅಂತಂದ್ರೆ ಏನಾಗ್ತದೆ? 2 ಊಟ 1 ಟಿಫನ್ ಕೊಡಕ್ ಸಾಧ್ಯನೇ ಇರಲಿಲ್ಲ.
ಅಂತ ಸಂದರ್ಭದಲ್ಲಿ ಆಮರಣ ಅಂತ ಉಪವಾಸ ಕೂತಿದ್ದೆ ನಾನು. 8 ದಿನ ಆಮರಣ ಅಂತ ಉಪವಾಸ ಕೂತ್ಕೊಂಡಿದ್ದೆ. ಒಂದು ತುಟ್ಟು ನೀರು ಕುಡಿದೆ, ಆರೋಗ್ಯ ಕೆಡಿಸ್ಕೊಂಡೆ. ನನ್ನ ಬೋರಿಂಗ್ ಹಾಸ್ಪಿಟಲ್ ನನ್ನ ಅಡ್ಮಿಟ್ ಮಾಡಿದ್ರು. ಆಗ ನಮ್ಮ ಎಂ ರಘುಪತಿ ಅಂತ ಒಬ್ಬ ಶಿಕ್ಷಣ ಸಚಿವರು ಇದ್ರು, ಅವರು ಓಡಿ ಬಂದು ನನಗೆ ಜ್ಯೂಸ್ ಅನ್ನ ಕೊಡಿಸೋದ್ರ ಮುಖಾಂತರವಾಗಿ ಗುರುಪ್ರಸಾದ್ ಆಯೋಗವನ್ನು ರಚನೆ ಮಾಡಿದ್ರು. ಗುರುಪ್ರಸಾದ್ ಅಂತಂದ್ರೆ ಅವರು ನೆಲಮಂಗಲದ MLA ಇದ್ರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಿದ್ರು. ಆ ಆಯೋಗದ ಮುಖಾಂತರ 100 ರೂಪಾಯಿಂದ 300 ರೂಪಾಯಿಗೆ ಹೆಚ್ಚಿಸ್ತಾ ಇತ್ತು, ಇವತ್ತು ಜಾಸ್ತಿ ಆಗಿದೆ. ಅದು ಒಂದ್ ಕಡೆ ಇರಲಿ, ಮತ್ತೊಂದ್ ಕಡೆ ವಾಸ್ತವನ ಹೇಳಬೇಕು, ವಾಸ್ತವ ಸಮಾಜವನ್ನ ತಿಳಿಸುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಇದು ಮಾಡದೆ ಹೋದ್ರೆ ನಮ್ಮ ಆತ್ಮ ವಂಚನೆ ಮಾಡ್ಕೊಂಡಾಗ್ತದೆ. ವಿದ್ಯಾರ್ಥಿಗಳು, ನೀವು ಮೋಜು ಮಸ್ತಿ ಮಾಡೋದಕ್ಕೆಲ್ಲ ನೀವು ಬಂದಿರೋದು, ನಿಮ್ಮ ಬದುಕುಗಳನ್ನ ಸರಿ ಮಾಡಿಕೊಂಡು ಈ ಸ್ಟೇಜ್ ಮೇಲೆ ಬಂದು ಕೂತ್ಕೋಬೇಕು. ಇವನು ಮುಂದೊಂದು ದಿನ ನಿಮ್ಮ ಹೋರಾಟಗಳು ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ಸ್ಪಂದಿಸುವಂತದ್ದು ಆಗಿರ್ಬೇಕು. ಅವರ ಶ್ರಮ ಏನಿದೆ ದೇಶದಲ್ಲಿ ಅಂತ ಗೊತ್ತಾಗ್ಬೇಕು. ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಇವತ್ತು ನಾವೆಲ್ಲ ಇಷ್ಟು ಒಗ್ಗಟ್ಟಾಗ್ತೀವಿ, ಇಷ್ಟು ಐಕ್ಯದಿಂದ ಹೋರಾಟ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಇವತ್ತು ಸ್ವತಂತ್ರ ಬಂದು 75 ವರ್ಷ ಆದ್ರೂ ನಮ್ಮ ಬದುಕುಗಳು ಹಳ್ಳಿಗಳಲ್ಲಿ, ನೀವೆಲ್ಲ ಹಳ್ಳಿಗಳಿಂದ ಬಂದಿದ್ರಿ, ನಿಮ್ಗೆ ಗೊತ್ತಿದೆ ವಾಸ್ತು ಅಂಶನ. ಯಾರು ನಾನು ಈ ಆಳ್ಸೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಹಳ್ಳಿಗಳಿಂದ ಬಂದವರೆಲ್ಲ ಬಡವರೇ ಅಂತಾನೆ ಹೇಳೋದಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥವ್ರು ಬಹುತೇಕರು ಬಡವರಿದ್ರಿ. ಈ ಬಡತನವನ್ನು ಸುಧಾರಣೆ ಆಗ್ಬೇಕಾದ್ರೆ ನಾವ್ ಹೇಗೆ ಮಾಡ್ಬೇಕು ಅಂತಕ್ಕಂಥ ಆಲೋಚನೆಗಳನ್ನ ಮಾಡ್ಬೇಕು. ನಾನು ಬೇರೆ ಬೇರೆ ಸಂಘಟನೆಗಳಾಗ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಟೀಕೆ ಮಾಡೋಕ್ಕೂ ಬಂದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಬದುಕುಗಳನ್ನ ಸುಧಾರಿಸೋದು ಹೇಗೆ, ಈ ಸಮಾಜವನ್ನ ಬದಲಾವಣೆ ಮಾಡೋದು ಹೇಗೆ, ಈ ಸಮಾಜವನ್ನ ಸರಿಪಡಿಸಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ವಿಚಾರಗಳು ನೀವು ಸರಿ ಮಾಡ್ಕೊಳ್ತಾ ಹೋದ್ರೆ ಈ ಸಮಾಜದಿಂದ ನಾವು ಯಾವುದೇ ಮುಕ್ತಿಯನ್ನ ತರೋದಕ್ಕೆ ಆಗೋದಿಲ್ಲ. ಇವತ್ತು ನಾನು ಆಗ್ಲೇ ಹೇಳಿದಾಗೆ ವರ್ಷ ವರ್ಷ ಪಂಚವಾರ್ಷಿಕ ಯೋಜನೆಗಳಿದ್ದಾವೆ. ವರ್ಷ ವರ್ಷ ಒಂದು ಬಜೆಟ್ ಅನ್ನ ಮಾಡ್ತಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಅದರಲ್ಲಿ 15% ಶೆಡ್ಯೂಲ್ ಕಾಸ್ಟ್ ಅವರಿಗೆ, 3% ಶೆಡ್ಯೂಲ್ ಟ್ರೈಬ್ ಅವರಿಗೆ 18% ಕೊಟ್ಟಿದ್ದಾರೆ. ಹೋದ ವರ್ಷ ನಿಮ್ಗೆ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ನಾನು BJP ಇದ್ದೀನಿ, ಹಂಗಂತ ನನ್ಗೆ ಯಾವ ಮುಜುಗರ ಇಲ್ಲ. ಹೋದ ವರ್ಷದ ಬಜೆಟ್ ನಮ್ದು 34,000 ಕೋಟಿ. 34,000 ಕೋಟಿಯನ್ನ ಹಣ ನಿಗದಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆಗಳು ಎಲ್ಲೋದವು, ಯಾರು ತಲುಪಿದೆ, ಏನಾಯ್ತು? ನಿಮ್ಮ ಮುಂದೆನೆ ಒಂದು ಮೆಟ್ರೋ ರೈಲ್ ಹೋಗ್ತಾ ಇದೆ. 19,000 ಕೋಟಿಯನ್ನ ನೀರಾವರಿ ಇಲಾಖೆಗಳಿಗೆ, PWD ಡಿಪಾರ್ಟ್ಮೆಂಟ್ಗಳಿಗೆ 9,000 ಕೋಟಿಯನ್ನ ಮೆಟ್ರೋಗೆ ಕೊಟ್ಟಿದ್ದಾರೆ. ನಮ್ ದುಡ್ಡನ್ನ ಯಾರು ಕೇಳ್ಬೇಕು? ಇದನ್ನ ಬೆಂಗಳೂರು ಹೆಡ್ಕ್ವಾರ್ಟರ್ ಇದೀರ ನೀವು, ನೀವು ಇಲ್ಲಿ ಕೂಗಾಕ್ರೆ ವಿಧಾನಸೌಧ ತಟ್ಟುತ್ತೆ. ಗುಲ್ಬರ್ಗದಲ್ಲಿ ಕೂಗಾಕ್ರೆ ಬರೋದಿಲ್ಲ, ಇಲ್ಲಿ ಗಟ್ಟದ್ರು. ರಾಯಚೂರಲ್ಲಿ ಕೂಗಾಕ್ರೆ ವಿಧಾನಸೌಧ ಮುಟ್ಟೋದು ಬಹಳ ಲೇಟ್ ಆಗ್ತದೆ. ಇದು ತಿಳ್ಕೋಬೇಕಾಗ್ತದೆ. 19,000 ಕೋಟಿಯನ್ನ ಬೇರೆ ಬೇರೆ ವಿಭಾಗಗಳಿಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ಈ ಮೆಟ್ರೋ ಸ್ಟೇಷನ್ಗೆ. ನಮ್ಗೇನಾದ್ರು ಉಪಯೋಗ ಇದೆಯಾ? ನಮ್ಮ SCP ದುಡ್ಡನ್ನ, SCಗಳಿಗೆ ಸಿಗ್ಬೇಕಾದ ದುಡ್ಡನ್ನ ತಗೊಂಡೋಗಿ ಮೆಟ್ರೋ ಸ್ಟೇಷನ್ಗೆ 9,000 ಕೋಟಿಯನ್ನ ಹಾಕಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಮಲ್ಲಿ ಯಾರು ಇಲ್ವೇ? ಇದನ್ನ ಪ್ರಶ್ನೆ ಮಾಡಲೇಬೇಕಾಗ್ತದೆ. ಈ 34,000 ಕೋಟಿ ಹಣನ ಕರೆಕ್ಟ್ ಆಗಿ ಹಳ್ಳಿಗಳಲ್ಲಿ ಒಬ್ಬೊಬ್ಬರು ಮನೆಗಳು ಕೊಟ್ರೆ 10 ಲಕ್ಷ ಹಂಚಿಕೆ ಮಾಡ್ಬೋದು, ಒಂದೊಂದು ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡ್ಬೋದು, ಒಂದೊಂದು ಜಿಲ್ಲೆಯಲ್ಲ 10 ಜಿಲ್ಲೆಗಳನ್ನ ಬದಲಾಯಿಸ್ಬೋದು. ಇವತ್ತು ಆರ್ಥಿಕವಾಗಿ ಸುಧಾರಣೆ ಆಗ್ಬೋದು. ಈ ಆರ್ಥಿಕ ಸುಧಾರಣೆ ಆಗೋ ಕಡೆ ನಮ್ಮ ನಿಗಾ ವಹಿಸದೆ ಹೋದ್ರೆ, ಇವತ್ತು ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು ಕರೆಕ್ಟ್ ಆಗಿ ತಲುಪಿದ್ರೆ ನಾವೇನಾಗ್ತಾ ಇದ್ವಿ? ಸುಧಾರಣೆ ಆಗ್ತಾ ಇದ್ವಿ. ಇವತ್ತು ಹಾಸ್ಟೆಲ್ ಒಂದು ಊಟ ಸಿಕ್ಕಿದ್ರೆ ಸಾಕಾಗೋದಿಲ್ಲ ನಮಗೆ. ಊಟದ ಜೊತೆಯಲ್ಲಿ ನಿಮ್ಮ ಬದುಕನ್ನ ನಿರ್ಮಾಣ ಮಾಡುವಂತ ಕೆಲಸ ಆಗ್ಬೇಕು. ಸಮಾಜದ ಬದಲಾವಣೆಗಾಗಿ ನಾವು ಯೋಚನೆ ಮಾಡ್ಬೇಕು. ಇವತ್ತು ನಮ್ಗೇನು ಗೊತ್ತಿಲ್ದ ಸುಮ್ಮನೆ ಕೂತ್ಕೊಂಡು 19,000 ಕೋಟಿ ಒಂದು ವರ್ಷದಲ್ಲಿ ಹೇಳ್ತಾರೆ. ನಾನು ವರ್ಷ ವರ್ಷ ಹೀಗೆ ಮಾಡ್ತಾ ಇದಾರೆ. ಈ ವರ್ಷ 40,000 ಕೋಟಿ ಇದೆ ನಮ್ಮ ಹಣ. 40,000 ಕೋಟಿ ಮನಸ್ಸಲ್ಲಿ ಯೋಚನೆ ಮಾಡ್ರಿ, ಆ ದುಡ್ಡು ಅಂದ್ರೆ ಎಷ್ಟಿರ್ತದೆ ಅಂತ. ಅಷ್ಟು ಹಣನ ಕರೆಕ್ಟ್ ಆಗಿ ಹಳ್ಳಿಗಳಿಗೆ ತಲುಪಿಸಿದ್ರೆ ಇವತ್ತು ಗುಡಿಸಲು ಇರೋದಿಲ್ಲ, ಹೆಂಚಿನ ಮನೆ ಇರೋದಿಲ್ಲ, ಸೀಟ್ ಮನೆ ಇರೋದಿಲ್ಲ, ಓಲ್ಡ್ ಮನೆಗಳು ಬರ್ತವೆ, ದೊಡ್ಡ ದೊಡ್ಡ ಮನೆಗಳು ಬದಲಾವಣೆ ಆಗ್ತಾರೆ. ಈ ದಿಕ್ಕಿನತ್ತ ನಾವು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ನೀವು ವಿದ್ಯಾರ್ಥಿಗಳು, ನಿಮ್ಮ ಓದು ಬರೀ ಓದಕ್ಕಾಗಿ ಅಲ್ಲ, ನಿಮ್ಮ ಓದು ಈ ಸಮಾಜದ ಬದಲಾವಣೆಗಾಗಿ. ಬಾಬಾ ಸಾಹೇಬರು ಒದ್ದೊತ್ತು ಊಟಕ್ಕಿಲ್ಲದೆ ಹಸಿವಿನಿಂದ ಬಹಳ ನೋವುಗಳನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ ನಮಗೆ ಈ ಸ್ಥಿತಿಗೆ ತಂದಿದ್ದಾರೆ. ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ನಿಮ್ಮೆಲ್ರಿಗೂ ತಲುಪಬೇಕು. ನಿಮ್ಮಿಂದ ಇನ್ನು ನಿಮ್ಮ ಕೆಳಗಡೆ ಇರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಅಸಂಖ್ಯಾತ ಬಡತನದಲ್ಲಿರ್ತಕ್ಕಂಥವ್ರಿಗೆ ಹೋಗ್ಬೇಕು. ಅದು ಹೋಗದೆ ಹೋದ್ರೆ ಏನ್ ಪ್ರಯೋಜನ ಆಗ್ತದೆ? ಸಮಾಜದ ಬದಲಾವಣೆ ಯಾವಾಗ? ನಾವು ಯಾವತ್ತು ಅಂಬೇಡ್ಕರ್ ಅವ್ರನ್ನ ಗೌರವಿಸ್ಬೇಕು. ಇವತ್ತು 131ನೇ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ರಿಂದ ಬದಲಾವಣೆ ಆಗೋದಿಲ್ಲ. ನಾವು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮನೆ ಮನೆಗೆ ಹೋದಾಗ ಮಾತ್ರ ನಾವು ಬದಲಾವಣೆ ಆಗ್ತೀವಿ, ಅವ್ರು ಗೌರವ ಕೊಟ್ಟಂಗಾಗುತ್ತೆ. ಈ ವ್ಯವಸ್ಥೆನಲ್ಲಿ ಈ ಸಮಾಜವನ್ನ ಬದಲಾಯಿಸ್ತಕ್ಕಂಥ ಕೆಲಸಗಳನ್ನ ನಾವು ನೀವು ಮಾಡದೆ ಹೋದ್ರೆ, ನಿಮ್ಮನ್ನ ಜಾಗೃತಿಗೊಳಿಸದೆ ಹೋದ್ರೆ, ನಾನು ಮಾತಾಡದೆ ಹೋದ್ರೆ ಏನ್ ಇನ್ಯಾರು ಮಾತಾಡ್ತಾರೆ? ಮಾತಾಡ್ತಕ್ಕಂಥವ್ರು ಬೇಕೇ ಬೇಕು, ಮಾತಾಡಿದ ವಿಷಯಗಳು ತಿಳಿಸೋಂಥವ್ರು ಬೇಕು.
ಇಲ್ಲ ಮಾಸ್ಟರ್ಗಳಲ್ಲಿ ಏನಂದ್ರೆ ಒಂದು ನಾನು ಕಂಡಂಗಿಂದ ಅವಾಗೂ ಅದೇ ಪರಿಸ್ಥಿತಿ ಇತ್ತು, ಇವತ್ತು ಅದೇ ಪರಿಸ್ಥಿತಿ ಇದೆ. ಇಲ್ಲಿ ಕಾರ್ಯಕ್ರಮ ನಡೀತಾದ್ರು ಮೇಲೆ ಪ್ಯಾನಲ್ ಹಾಕೊಂಡು ಆರಾಮಾಗಿ ಕೂತಿದ್ದಾರೆ. ಇವತ್ತು ಇವತ್ತು ಅಂಬೇಡ್ಕರ್ ಜಯಂತಿ ಒಂದು ಮಾಡ್ತಾ ಇದಾರಪ್ಪ, ನಾವೆಲ್ಲ ಒಂದ್ ಕಡೆ ಸೇರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಹುಡುಗಿಲ್ಲ. ಏನು ನಾನು ಯಾರ ಮೇಲೆ ಒಂದು ದ್ವೇಷ ಇಲ್ಲ ನನಗೆ, ಮೇಲೆ ಫ್ಯಾನ್ ಹಾಕೊಂಡು ಕೂತಿರ್ಬೇಕಾದ್ರೆ ಯಾರು ಕಾರಣ? ಆ ಬಾಬಾ ಸಾಹೇಬ್ರು ಅಲ್ವೇ? ಇವತ್ತೊಂದು ದಿನ ಇಲ್ಲಿ ಕೆಳಗಡೆ ಬರಬಾರ್ದ, ಕೆಳಗಡೆ ಕೂತ್ಕೊಂಡು ನೋಡಬಾರ್ದ? ಏ ಆ ಚೀನಾರಾಮ್ ಅಂತಾರೆ ಬಿಜೆಪಿ ಅಂತಾರೆ ಅವರು, ಏ ಅವರು ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಅಂತಾರೆ, ಯಾವ್ದೋ ಸಂಘಟನೆ ಮುಖಂಡ ಏನೋ ರಾಜಕೀಯ ಡ್ರೆಸ್ ಹಾಕೊಂಡಿದ್ದಾನೆ ಆತ ಬಂದಿದ್ದಾನೆ ಆತ್ಮ ಭಾಷಣ ಏನು ಕೇಳೋದು ನಮ್ಗೆ ಗೊತ್ತಿಲ್ವಾ ಅಂತ ಮಾಕೆಲ್ಲರು ಇರ್ತಾರೆ. ಅದು ಬೇಡ, ಯಾರು ಯಾರೇ ಆಗಿರಲಿ ಸಮಾಜದ ಶೋಷಣೆಯನ್ನ ಯಾರು ಮಾಡ್ತಾವ್ರೋ ಅವ್ರನ್ನ ತಡೆದು ಕುತ್ತಿನ ಪಟ್ಟಿಗೆ ಇಟ್ಕೊಂಡು ಮಾತಾಡೋ ಶಕ್ತಿಯನ್ನ ನಾವು ಸಂಪಾದನೆ ಮಾಡಿದವ್ರೆ ಸಮಾಜ ಬದಲಾವಣೆ ಆಗೋದಿಲ್ಲ. ವಿದ್ಯಾರ್ಥಿಗಳಾಗಿದ್ರೆ ನೀವು ನಿಮ್ಮಲ್ಲಿ ಜಾಗೃತಿ ಆಗಬೇಕು, ನಿಮ್ಮ ಮನಸ್ಸು ಜಾಗೃತಿ ಆಗಬೇಕು. ಸಮಾಜದ ಬದಲಾವಣೆಗಾಗಿ ನೀವು ಶ್ರಮ ವಹಿಸಲೇಬೇಕು. ನಿಮ್ಮ ಶ್ರಮ ವಹಿಸದೇ ಹೋದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಈ ಸಮಾಜನ ಹಿಂದೆ ಕೇಳ್ಕೋಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಈ ಸಮಾಜದ ರಥವನ್ನು ನಾನು ಇಲ್ಲಿ ತನಕ ತಂದಿದ್ದೇನೆ, ನಿಮಗೆ ಶಕ್ತಿ ಇದ್ರೆ ಮನಸ್ಸಿದ್ರೆ ಈ ರಥವನ್ನು ಮುಂದೆ ತಗೊಂಡೋಗಿ, ಆದರೆ ಹಿಂದಕ್ಕೆ ಮಾತ್ರ ಬಿಡಬೇಡಿ ಅಂತ ಹೇಳಿದ್ದಾರೆ. ಆ ಹಿಂದಕ್ಕೆ ಕಳಿಸೋ ಕೆಲಸ ನಾವು ಮಾಡಬಾರ್ದು. ಮಾಡದೆ ಹೋದ್ರೆ ಏನು ಮಾಡಬೇಕು? ಜನರಲ್ಲಿ ಜಾಗೃತಿ ಉಂಟು ಮಾಡೋಂಥ ಕೆಲಸ ಆಗಬೇಕು. ಜನ ಜಾಗೃತಿ ಆಗದೆ ಹೋದ್ರೆ, ಜನರಲ್ಲಿ ಭಾವನೆಗಳು ಬದಲಾವಣೆ ಆಗದೆ ಹೋದ್ರೆ ಈ ಮೆಟ್ರೋ ಸ್ಟೇಷನ್ಗೆ ಹೋಗಿರ್ತಕ್ಕಂಥ 9,000 ಕೋಟಿ ಯಾಕೆ ಕೊಡ್ಬೇಕು ನಾವಾಗೆ? ಅದಕ್ಕೆ ನಮಗೂ ಮೆಟ್ರೋಗೇನು ಸಂಬಂಧ ಇದೆ? ನಮಗೇನು ಫ್ರೀ ಆಗಿ ಕರ್ಕೊಂಡೋಗ್ತಾರೆ ಮೆಟ್ರೋದವರು? ಆ ದುಡ್ಡು ಯಾರ್ದು? ನೀವು ಜನರಲ್ ಬಜೆಟಲ್ಲಿ ಬದಲಾವಣೆ ಮಾಡ್ಕೊಡ್ರಿ, 2,00,000 ಕೋಟಿ ಇದೆ, 2,00,000 ದುಡ್ಡು ಕೋಟಿನ ಹಾಕ್ಕೊಳ್ಳಿ ನೀವು. ನಮ್ಮ ದುಡ್ಡನ್ನ ನೀವು 9,000 ಕೋಟಿನಲ್ಲಿ ಹಾಕಿದಾರಂದ್ರೆ ನಾವು ಹೇಗೆ ಸಹಿಸ್ಕೋಬೇಕು? ಈ ದುಡ್ಡನ್ನ ಹಳ್ಳಿನಲ್ಲಿರೋ ಬಡವನು ಮನೆಗೆ ಕಟ್ಟೋದಕ್ಕೋ ಒಂದು ಅವರ ಬದಲಾವಣೆಗಾಗಿ ಆರ್ಥಿಕ ಬದಲಾವಣೆಗಾಗಿ ಬಳಸಿದ್ರೆ ಎಷ್ಟು ಕುಟುಂಬಗಳು ಉದ್ದಾರ ಆಗ್ತಾ ಇದ್ವು? ಅದು ಹುಡುಗಾಟದ ಮಾತಲ್ಲ, 19,000 ಕೋಟಿ ನೀರಾವರಿ ಇಲಾಖೆಗೆ ನಮ್ಮ ದುಡ್ಡು ಹಾಕ್ತಾರೆ, ತಗೊಂಡೋಗಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ನಾವು ಕೇಳಿದ್ರೆ ಏನು ಸರ್ ಇದೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಅಂದರೆ, ಪಿಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ನಮ್ಮವ್ರು ಯಾರು ಹೈವೇನಲ್ಲಿ ಓಡಾಡಲ್ವ ಆತಾರೆ. ಹೈವೇನಲ್ಲಿ ಓಡಾಡೋ ದುಡ್ಡು ಬೇರೆ ದುಡ್ಡು, ಎಸ್ ಸಿ ಪಿ ದುಡ್ಡಲ್ಲ. ಎಸ್ ಸಿ ಪಿ ಅಂದರೆ ವಿಶೇಷ ಘಟಕ ಯೋಜನೆ. ವಿಶೇಷ ಘಟಕ ಯೋಜನೆ ಹಣನ ಯಾಕೆ ಬಳಸ್ಬೇಕು ಅವರು? ನಮ್ಮ ಹಣನ ನಾವು ನಮಗಾಗೆ ಬಳಸ್ರಿ. ಹಾಸ್ಟೆಲ್ ಹುಡುಗಿಗೆ 1,000 ರೂಪಾಯಿ ಕೊಡ್ತಾ ಇದ್ರ, ಸ್ಕಾಲರ್ಶಿಪ್ಪು 2,000 ಕೊಡ್ತಾ ಇದ್ರ, 5,000 ಮಾಡಿ ಕೊಡಿ, ಒಳ್ಳೆ ಅವರಿಗೆ ಊಟ ಕೊಡಿ. ಯಾರಾದರೂ ಒಬ್ಬ ಇಲ್ಲಿ ಇರತಕ್ಕಂಥವ್ರು ಯಾರಾದರೂ 100 ಕೆಜಿ ಇರೋರು, 60 ಕೆಜಿ 80 ಕೆಜಿ ಇರೋರು ಇದ್ದೀರಾ? ಎಲ್ಲ 40 ಕೆಜಿ 50 ಕೆಜಿ 60 ಕೆಜಿ 70 ಕೆಜಿ ಮ್ಯಾಚ್. ಯಾಕೆ? ನಮಗೆ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇಲ್ಲ, ನಮ್ಮ ಬದಲಾವಣೆಗೆ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಅವಕಾಶಗಳು ಸಿಗ್ತಾ ಇಲ್ಲ. ಇದು ಈ ಪರಿಸ್ಥಿತಿಗಳನ್ನ ನಾನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಇವತ್ತು ಯಾವುದೇ ಯಾರೇ ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ದಾರೆ, ಎಲ್ಲೇ ಇರು ಹೇಗೆ ಇರು ರಾಜಕೀಯ ಅಧಿಕಾರ ಬೇಕು ನಿಮ್ಗೆ ಅಂತ ಹೇಳಿದ್ದಾರೆ. ರಾಜಕೀಯ ಅಧಿಕಾರ ಸಿಗುತ್ತೆ ಅಂತ ನಾನು ಪಾರ್ಟಿನಲ್ಲಿಲ್ಲ, ಬಿಜೆಪಿನಲ್ಲಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದವನು, 6 ರಾಜ್ಯಗಳು ಉಸ್ತುವಾರಿ ಆಗಿದ್ದಂಥವನು. ನನಗೆ ಕೋಲಾರದಲ್ಲಿ ಎಂ ಪಿ ಟಿಕೆಟು ಬಲಂತ ಮಾಡಿ ಕರೆದು ನೀನೇ ನಿಂತ್ಕೋಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಎಂ ಪಿ ಆಗಿ ನಿಲ್ಲೋದಕ್ಕೆ ರೆಡಿ ಇಲ್ಲ ಅಂದೆ. ಕಾರಣ ಕೇಳಿದ್ರು ಯಾಕೆ ಅಂತ, ಹೈಕಮಾಂಡ್ ಇಲ್ಲ ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ನೀವು ನಿಂತ್ಕೋಬೇಕು ಅಂತ. ನಾನು ಹೇಳಿದೆ ನಾನೇನಾದರೂ ಎಂ ಪಿ ಆದರೆ ನನ್ನ ನಾಲ್ಗೆಗೆ ರಬ್ಬರ್ ಬ್ಯಾಂಡ್ ಆಗ್ತದೆ, ನೀನು ಅದು ಮಾತಾಡಬೇಡ ಇದು ಮಾತಾಡಬೇಡ, ಇವತ್ತು ಬಜೆಟ್ ಬಗ್ಗೆ 19,000 ಕೋಟಿ ಬಗ್ಗೆ ನಾನು ಮಾತಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಏನ್ರಿ ನೀವು ಹೋಗ್ಬಿಟ್ಟು ನಮ್ಮ ಸರ್ಕಾರದ ವಿರುದ್ಧ ಹೋಗಿ ಮಾತಾಡ್ತೀರಾ ಅಂತಾರೆ, ಸರ್ಕಾರದ ವಿರುದ್ಧ ಮಾತಾಡ್ತೀರಾ ಅನ್ನೋದನ್ನ ಸ್ಟಾಪ್ ಮಾಡು ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ IAS IPS IRS IPS ಡಾಕ್ಟರ್ಗಳು ಇಂಜಿನಿಯರ್ಗಳು MLAಗಳು MPಗಳು ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಏನು ಸರ್ಕಾರದ ಯೋಜನೆಗಳನ್ನೆಲ್ಲ ಪಡ್ಕೊಂಡು ಬಹಳ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಆರ್ಥಿಕವಾಗಿ, ಅವ್ರ ಮನೆಗೆ ಹೋಗ್ತಾ ಇದೆ. ನಾನು ಕೇಳೋದು ಇಷ್ಟೇನೆ, ಮೀಸಲಾತಿ ಅಂತಕ್ಕಂಥದ್ದು ಯಾರಿಗೆ ಮೀಸಲಾತಿ ಇದುವರೆಗೂ ಸೌಲಭ್ಯ ಸಿಕ್ಕಿಲ್ಲ, ಯಾರು ಮೀಸಲಾತಿಯಿಂದ ವಂಚಿತರಿದ್ದಾರೆ ಅವ್ರ ಮನೆಗೆ ಹೋಗ್ಬೇಕು. ಆರ್ಥಿಕವಾಗಿ ಯಾರು ಹಿಂದೆ ಇದ್ದಾರೆ ಅವ್ರಿಗೆ ಸಿಗ್ಬೇಕು. ನನಗೂ ಮೀಸಲಾತಿ ಅವಶ್ಯಕತೆ ಇಲ್ಲ, ಹಂಗಂತ ಈ ಜಾತಿಗೆ ರಿಸರ್ವೇಷನ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಂದು ಕಾಲದಲ್ಲಿ ಕಟ್ಟ ಕಡೆಯ ಕಡು ಬಡವ, ಬಡವರಲ್ಲಿ ಬಡವ, ಒಂದೊತ್ತು ಊಟಕ್ಕೂ ನನ್ನ ಮನೆಗೆ ಇರಲಿಲ್ಲ. ನಮ್ಮಅಮ್ಮ ಅಣ್ಣೆ ಸೊಪ್ಪು ತಂದು ಒಂದಷ್ಟು ಬೇಯಿಸಿ ಕೊಟ್ಬಿಟ್ರೆ ಅದೇ ನಮ್ಮ ಊಟ ಇತ್ತು. ಮಲ್ಕೊಳ್ಳೋಕ್ಕೆ ಚಿಕ್ಕ ಮನೆ, ಯಾರಾದರೂ ನೆಂಟರು ಒಬ್ಬರು ಇಬ್ಬರು ಬಂದುಬಿಟ್ರೆ ಮಲ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ. ನಮ್ಮಅಮ್ಮ ಗೋಣಿ ಚೀಲ ಕೊಡ್ತಾ ಇದ್ಲು, ಆ ಗೋಣಿ ಚೀಲದಲ್ಲಿ ಇಡೀ ದೇಹನ ತುರುಕಿ ಮುಖ ಮಾತ್ರ ಆಚೆ ಇಟ್ಕೊಂಡು ಮಲಗ್ತಾ ಇದ್ದೆ, ಅದೊಂದು ಕಾಲ. ಆಮೇಲೆ ಹೈಸ್ಕೂಲ್ಗೆ ಹೋದಾಗ ಕಾಕಿ ಪ್ಯಾಂಟ್, ಎಷ್ಟೋ ಇದೆ ಉದಾಹರಣೆಗಳು, ಕಾಕಿ ಪ್ಯಾಂಟು ವೈಟ್ ಶರ್ಟ್ ಇರಲಿಲ್ಲ, ಪಿ ಟಿ ಮೇಸ್ಟ್ರು ಹೊಡೆದು ಯೂನಿಫಾರ್ಮ್ ಎಲ್ಲ ಹೋಗಿ ಗೆಟ್ ಔಟ್ ಅಂತ ಹೊಡೆದನು. ಆವತ್ತು ನಮ್ಮ ದಿನಗಳು ಕಷ್ಟದ ದಿನಗಳು. ಇವತ್ತು ನಾನು ಸುಧಾರಣೆ ಆಗಿದ್ದೀನಿ, ಟಾಟಾ ಬಿರ್ಲಾ ಅಲ್ಲ, ನನ್ನ ಆರ್ಥಿಕವಾಗಿ ನಾನೆಲ್ಲ ಒಂದು ಕಡೆ ಒಂದು ಒಳ್ಳೆ ಮನೆ ಇಟ್ಕೊಂಡಿದ್ದೀನಿ, ಬೆಂಗಳೂರಿನಲ್ಲಿ ಸುಸಜ್ಜಿತವಾದ ಮನೆ ಇದೆ, ಒಂದು ಒಳ್ಳೆ ಆಫೀಸ್ ಇಟ್ಕೊಂಡಿದ್ದೀನಿ, ಓಡಾಡೋದಕ್ಕೆ ಖರ್ಚಿಗೆ ಕಾಸು ಸಂಪಾದನೆ ಮಾಡ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಅದು ಹೇಗೆ?
ಯಾವುದೋ ರೋಲ್ ಕಾಲ್ ಮಾಡಿ ಯಾವುದೋ ಸಂಘಟನೆ ಹೇಳ್ಕೊಂಡು ಬಡವ್ರ ಹೆಸರು ಹೇಳ್ಕೊಂಡು ಅಲ್ಲೆಲ್ಲ ಅಂಬೇಡ್ಕರ್ ಸ್ಟ್ಯಾಚು ಇದೆ, ಅಲ್ಲೊಂದು ಲಿಟಿಗೇಷನ್ ಪ್ರಾಪರ್ಟಿ ಇದೆ, ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇಡೋಣ, ಅಲ್ಲಿ ಒಂದಷ್ಟು ಕಾಸು ಬಂದ್ರೆ ಅಂಬೇಡ್ಕರ್ ಸ್ಟ್ಯಾಚು ಕಿತ್ತು ಬಿಸಾಕಿ ರೋಡ್ಗೆ ಹಾಕಿ. ಇತ್ತೀಚೆಗೆ ಒಂದು ಘಟನೆ ಆಗಿದೆ, ಆ ಘಟನೆ ನಿಮ್ಗೆ ಗಮನ ಬರಬೇಕು, ತಿಳ್ಕೋಬೇಕು. ಹೋರಾಟಗಳಂದ್ರೆ ಅವ್ರು ಹೋಗಿ ನಾವು ಹಿಂಸೆ ಹಿಂಸಾಚಾರದ ಹೋರಾಟಕ್ಕೆಲ್ಲ ನಾವು ಈಗ ಮಾತು ಹೇಳ್ತಾರೆ. ಅಂಬೇಡ್ಕರ್ ಅವರ ವಿಚಾರಗಳನ್ನ ಇವತ್ತು ದಲಿತ ಸಂಘರ್ಷ ಸಮಿತಿಯ ನಮ್ಮ ಎನ್ ಮೂರ್ತಿ ಅಂತ ಒಬ್ಬರಿದ್ದಾರೆ, ಬಹಳ ದೊಡ್ಡ ಹೋರಾಟಗಾರ, ನಾನು ಕಂಡಿದ್ದೀನಿ. 20 ಕೋಟಿಗೆ ಡೀಲ್ ಆಗ್ಬಿಟ್ಟು ಒಂದು ಯಾವುದೋ ಲಿಟಿಗೇಷನ್ ಪ್ರಾಪರ್ಟಿಗೆ ಬೋರ್ಡ್ ಹಾಕ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚು ಇಟ್ಬಿಟ್ಟು ಕೊನೆಗೆ 20 ಕೋಟಿ ಕೊಟ್ಟ ತಕ್ಷಣ ಅದನ್ನು ಕೆಡಿಬಿಟ್ಟು ಬಿಸಾಕ್ಬಿಟ್ಟು ತಿಪ್ಪೆನಲ್ಲಿ. ಇತ್ತೀಚೆಗೆ ದೊಡ್ಡ ಸುದ್ದಿ ಆಗ್ತಾ ಇದ್ದದು, ಅಲ್ಲೆಲ್ಲೋ ರಾಯಚೂರಲ್ಲಿ ಒಬ್ಬ ಜಡ್ಜು ಅಂಬೇಡ್ಕರ್ ಫೋಟೋ ಇಟ್ಟರೆ ನಾನು ಬರಲ್ಲ ಅಂತ ಹೇಳಿದಾಗ ಇಡೀ ರಾಜ್ಯನೇ ಬಹಳ ಗಮನಾರ್ಹವಾಗಿ ಒಗ್ಗಟ್ಟಾಗಿ ಸ್ಪಂದನೆ ಕೊಡ್ತು. ಇಲ್ಲಿ ಸ್ಟ್ಯಾಚು ನಮ್ಮವರೇ ಕಿತ್ತು ಬಿಸಾಕ್ತಾ ಇದಾರೆ, ಇದಕ್ಕೇನು ಯಾರು ಪ್ರಶ್ನೆ ಮಾಡಬಾರ್ದಾ? ಇದು ನಾನು ಪ್ರಶ್ನೆ ಮಾಡಿದ್ರೆ ಇನ್ನೊಬ್ಬ ಇದ್ದಾನೆ ಪಿ ಮೂರ್ತಿ ಅಂತ, ಅಂಬೇಡ್ಕರ್ ಸೇನೆ ಅತ್ತೆ ರಾಜ್ಯಾಧ್ಯಕ್ಷ, ಅವ್ರು ಹೇಳ್ತಾನೆ ಏನು ಬ್ರದರ್ ನೀವು ನಮ್ಮ ಹೆಸರು ಹೇಳ್ತಾ ಇದ್ದೀರಾ, ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹುಷಾರ್, ನಿಮ್ಮ ಜೀವಕ್ಕೆ ಅಪಾಯ ಇದೆ, ಬರಲಿ ನಾವೆಲ್ಲ ಸತ್ತೋಗಿದ್ದೀವಿ, ಬದುಕಿಲ್ಲ ನಾವಿನ್ನು, ಸತ್ತು 35 ವರ್ಷ 40 ವರ್ಷ ಆಗಿಬಿಟ್ಟಿದೆ, ಇವತ್ತು ಬದುಕಿಲ್ಲದಲ್ಲ ಲಾಭದಲ್ಲೇ, ಇವತ್ತು ನಿಮ್ಮ ಎದುರಿಗೆ ಮಾತಾಡೋದು ಲಾಭದಲ್ಲೇ ಮಾತಾಡ್ತಾ ಇದ್ದೀನಿ ಲಾಸ್, ನನಗೆ ಸಾವಿನ ಭಯ ಇಲ್ಲ, ಯಾವತ್ತೂ ಸಾವಿನ ಬಗ್ಗೆ ನಾನೇನು ಹಂಚಿಕೆ ಮಾಡ್ಕೊಳ್ಳೋದಿಲ್ಲ, ಸಾವು ಬರಲಿ ಯಾವಾಗ ಬೇಕಾದ್ರೂ ಬರಲಿ ಈಗಲೇ ಬರಲಿ, ಆದರೆ ನನ್ನ ಜನ ಅನಾಥ ಸ್ಥಿತಿಯಲ್ಲಿರೋದನ್ನು ನಾನು ನೋಡೋಕ್ಕಾಗೋದಿಲ್ಲ, ಅದಕ್ಕಾಗಿ ಒಂದು ವಿಶೇಷವಾದಂಥ ಒಂದು ಯೋಜನೆಗಳನ್ನು ನಾವು ರೂಪಿಸ್ಕೋಬೇಕಾಗ್ತದೆ. ಇಲ್ಲಿ ರಾಜಕೀಯ ನಾನು ಮಾತಾಡೋದಿಲ್ಲ, ಆದರೂ ಇದು ಯಾವುದು ರಾಜಕೀಯನೂ ಅಲ್ಲ ನಾನು ಮಾತಾಡ್ತಕ್ಕಂಥ ಮಾತು. ಅಂಬೇಡ್ಕರ್ ಸ್ಟ್ಯಾಚುನ ಒಂದು ಸ್ಟ್ಯಾಚು ಇಟ್ಬಿಟ್ಟು 20 ಕೋಟಿಗೆ ಡೀಲ್ ಆಗ್ಬಿಡ್ತಾರಲ್ಲ ನೀವು, ಇದಾದ ನಿಮ್ಮ ಕತೆಗಳು, ನೀವು ಅಂಬೇಡ್ಕರ್ ಸೇನೆ ದಲಿತ ಸಂಘದ ಸಮಿತಿ ಎಲ್ಲ ಕಟ್ಕೊಂಡಂತ ನೀವು ಬರೀ ನಿಮ್ಮ ಸ್ವಾರ್ಥಕ್ಕೆ ಕೊಡಿಸ್ಬೋದಲ್ಲ. ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು ಇಷ್ಟೇ, ನೀವು ಜಾಗೃತರಾಗಿ, ನೀವು ಸಮಾಜದ ಬದಲಾವಣೆಗಾಗಿ ನಿಮ್ಮಲ್ಲಿ ಜಾಗೃತ ಮನಸ್ಸುಗಳು ತಯಾರಾಗಲಿ. ಇವತ್ತು ಇವತ್ತಿನ ಸ್ಪೀಚು ಇದು ಮುಖ್ಯ ಅಲ್ಲ ನನಗೆ, ಇವತ್ತು ಇಡೀ ದೇಶ ನಾವು ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಮುಖಾಂತರ ಇಡೀ ದೇಶದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಮೀಸಲಾತಿಯನ್ನು ಯಾರು ಪಡ್ಕೊಂಡು ಮೇಲೆ ಬಂದಿದ್ದೀರಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಬಿಟ್ಕೊಡ್ರಪ್ಪ, ಅವರು ಬದುಕಲಿ. ಇವತ್ತು ನಾನು ಮೀಸಲಾತಿಯನ್ನು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀನಿ. ಕಾರಣ ಏನು ಅಂದರೆ ನಾನು ಈ ಸಮಾಜಕ್ಕೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಮೀಸಲಾತಿಯಿಂದ ಇವತ್ತು ಯಾರು ಮೇಲೆ ಬಂದಿದ್ದೀವೋ ನಾವು ಬಿಟ್ಕೊಡ್ದೆ ಹೋದರೆ ಈ ಸಮಾಜನ ಸುಧಾರಿಸೋಕ್ಕಾಗೋದಿಲ್ಲ. ನಾನು ಇದಕ್ಕೆ ಯಾಕೆ ಹೇಳ್ತಿದ್ರೆ ನನ್ನ ಮಕ್ಕಳನ್ನು ನಾನು ಓದಿಸ್ತಾ ಇರೋದು ಈ ಹಾಸ್ಟೆಲ್ ಓದಿಸ್ತಾ ಇಲ್ಲ, ನಾನು ಅವ್ರನ್ನ ದೊಡ್ಡ ದೊಡ್ಡ ಕಾನ್ವೆಂಟಲ್ಲಿ ಓದಿಸ್ತಾ ಇದ್ದೀನಿ, 100,000 ರೂಪಾಯಿ ಖರ್ಚು ಮಾಡ್ತೀನಿ, ಅವ್ರು ಖರ್ಚು ಮಾಡ್ತೀನಿ, ಅವರು 90% ಬರ್ತಾರೆ, ನನ್ನ ಮಕ್ಕಳಿಗೆ ಯಾಕೆ ಮೀಸಲಾತಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚನೆ ಮಾಡ್ರಿ, ಅವ್ರು ಎಂಥ ಬುದ್ಧಿವಂತರು, ಎಂಥ ಕ್ಷಣಾಕ್ಯರು, ಎಂಥ ದೂರದೃಷ್ಟಿ ಇತ್ತು ಅಂತ. ನಾವು ಜನರಲ್ ಕೋಟದಲ್ಲಿ ಹೋಗ್ಬೋದು, ಜನರಲ್ ಲೋನ್ ಎಸ್ ಸಿ ಕೋಟಾಗೆ ಬರೋಂಗಿಲ್ಲ, ನಮಗೆ ತಾಕತ್ ಇದ್ರೆ ನಾವು ಜನರಲ್ ಕೋಟಾಗೆ ಹೋಗಿ ನಾವು ಪಡ್ಕೊಳ್ಳೋಣ, ಯಾಕೆ ಎಸ್ ಸಿ ಕೋಟಾಗೆ ಹೋಗ್ಬೇಕು? ನಾನು ನನ್ನ ಮಕ್ಕಳಿಗೆ ಮೀಸಲಾತಿ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ. ಹಂಗಂದ್ರೆ ಸಮಾಜಕ್ಕೆ ಬೇಡ ಅಂತಲ್ಲ, ಏ ಜಿಲ್ಲಾರಾಮ ಸಹಕಾರ ಕಂಡ್ರೆ 1,000 ಕೋಟಿ ದುಡ್ಡು ಮಾಡಿದ್ದಾನೆ, ಆತನ ಬೇಡ ಅಂದ್ಬಿಟ್ರೆ ಹೌದು ನಾನು ಬೇಡ ಅಂದ್ರೆ ತಾನೇ ಇನ್ನೊಬ್ರಿಗೆ ಹೋಗೋದು, ಮೀಸಲಾತಿನೇ ಬೇಡ ಅಂತ ನಾನು ಹೇಳ್ತಾ ಇಲ್ಲಲ್ಲ. ಈ ಯೋಜನೆಗಳು ನಮ್ಮಲ್ಲಿ ಜಾಗೃತ ಮನಸ್ಸುಗಳಾಗಬೇಕು, ಈ ಸಮಾಜದ ಬದಲಾವಣೆಗಾಗಿ ನಾವು ಶ್ರಮ ಪಡಲೇಬೇಕು. ಈ ವ್ಯವಸ್ಥಿತವಾದಂಥ ವಿಚಾರಗಳನ್ನು ನಾನು ನಿಮ್ಗೆ ಗಮನ ತಂದು ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಕ್ಕಂಥವ್ರು ಸ್ಟೇಜ್ ಮೇಲೆ ಭಾಳ ಇದ್ದಾರೆ, ಆಮೇಲೆ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಡಿಸ್ಟಿಕ್ ಆಫೀಸರ್ ಆಗಿರ್ತಕ್ಕಂಥವ್ರು ಅವರು ಇಲ್ಲಿ ಬಂದಿದ್ದಾರೆ, ಹೊಸದಾಗಿ ಬಂದಿದ್ದಾರೆ, ಲಕ್ಷ್ಮಣ್ ರೆಡ್ಡಿ ಇರುವ ಜಾಗದಲ್ಲಿ ಅವರಿದ್ದಾರೆ, ಅವರು ನಿಮ್ಮನ್ನು ಹಾಸ್ಟೆಲ್ನ ಚೆನ್ನಾಗಿ ಸುಸಜ್ಜಿತವಾಗಿ ತೊಗೊಂಡೋಗ್ತಾರೆ, ನಿಮ್ಮ ವಾರ್ಡನು ಭಾಳ ಒಳ್ಳೆಯವರಿದ್ದಾರೆ, ಅವನ್ನೆಲ್ಲ ನಾನು ಯಾರನ್ನೂ ಇಲ್ಲಿ ಪ್ರಶಂಸೆ ಮಾಡೋಕ್ಕೆ ಬರಲಿಲ್ಲ, ಆದರೆ ವಾಸ್ತವನ ಸತ್ಯನ ಮಾತಾಡ್ತಕ್ಕಂಥ ಕೆಲಸಗಳು ಅವ್ರ ಕಡೆಯೂ ನಿಮ್ಗೆ ಆಗಬೇಕು. ಇವಾಗ ಡಿಸ್ಟಿಕ್ ಆಫೀಸರು ಜಾಯಿಂಟ್ ಡೈರೆಕ್ಟರು ಅವರು ನಿಮ್ಮನ್ನು ಸರಿಯಾದ ಗಮನಿಸ್ತಾ ಹೋದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೋ ಸೌಲಭ್ಯ ಸಿಗೋದಿಲ್ಲ. ಇಲ್ಲಿ ನನ್ನ ಸಹೋದರ ದೊಡ್ಡೇರಿಯವರು ಇದ್ದಾರೆ, ವೆಂಕಟೇಶ್ ದೊಡ್ಡವರು ಇವರು, ಅವರು ಇವತ್ತು ಎಸ್ ಸಿ ಎಸ್ ಟಿ ಕಮಿಷನ್ನ ಮೆಂಬರ್ ಆಗಿದ್ದಾರೆ. ಕನಿಷ್ಠ ಇವರು ಅಷ್ಟಾದರೂ ಮಾಡ್ತಾ ಇದ್ದಾರೆ, ಎಲ್ಲಾದರೂ ವಿಸಿಟ್ ಮಾಡ್ತಾರೆ, ಏನಾದರೂ ಘಟನೆ ಆದರೆ ನಮ್ಮ ಚೇರ್ಮನ್ರು ಇದ್ದಾರೆ ನೆಹರು ಓಲೇಕರ್ ಅಂತ, ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ನನಗೆ, ಅವ್ರು 8 ವರ್ಷದಿಂದ ಚೇರ್ಮನ್ ಆಗಿದ್ದಾರೆ, ಹಿಂದೆ ಸರ್ಕಾರ ಇದ್ದಾಗ 2 ಸಾರಿ ಚೇರ್ಮನ್ ಆಗಿದ್ರು, ಇದು ಮೂರನೇ ಟರ್ಮು, 2 ವರ್ಷ ತುಂಬಿದೆ, ಇನ್ನೊಂದು 1 ವರ್ಷ ಇದೆ, ಎಲ್ಲಿ ಎಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅವರು. ನಾನೇ ಹೇಳ್ತಾ ಇದ್ದೀನಿ, ಆ ಜಾಗದಲ್ಲಿ ಕೂತ್ಕೊಳ್ಳೋ ಇಚ್ಛಾಶಕ್ತಿ ಇರಬೇಕು. ಎಸ್ ಸಿ ಪಿ ಹಣ ದುಡ್ಡು ಎಲ್ಲ ಹೋಗ್ತಾ ಇದೆ, ಏನಾಗ್ತಾ ಇದೆ, ಎಲ್ಲೋ ದೌರ್ಜನ್ಯ ಆಗ್ತದೆ, ಕೊಲೆಗಳಾಗ್ತದೆ, ಅತ್ಯಾಚಾರಗಳಾಗ್ತವೆ, ಸ್ಥಳಕ್ಕೆ ಹೋಗೋದಿಲ್ಲ ಇವರು, ಏನು ಮಾಡ್ತಾರೆ ಮತ್ತೆ ಆ ಜಾಗದಲ್ಲಿ ಕೂತ್ಕೊಂಡು? ಬಾಬಾ ಸಾಹೇಬ್ ಕೊಟ್ಟಿದ್ದು ಅವಕಾಶ ಇಷ್ಟೇನಾ? ನೀವು ಚೇರ್ಮನ್ ಆಗಿ ಮಂತ್ಲಿ ತಿಂಗಳಿಗೆ ಟಿ ಎ ಡಿ ಎ ಬಿಲ್ ಮಾಡೋಕ ನೀವು ಕೊಟ್ಟಿರೋದು, ಅಥವಾ ಈ ಸಮಾಜಕ್ಕೆ ಬದಲಾವಣೆ ಮಾಡೋಕ ಮಾಡೋದಿಲ್ಲ? ಇದನ್ನು ನಾನು ಮಾತಾಡಬಾರ್ದು ಅಂತ ಏನಿಲ್ಲ, ಮಾತಾಡಲೇಬೋದು, ಯಾಕಂದ್ರೆ ನಾನು ಅವ್ರಿಗೆ ಎಷ್ಟೋ ಸರಿ ಹೇಳಿದ್ದೀನಿ ಚೇಂಬರ್ ಕೂತ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ, ನೀವು
ನೀವು ಎಂ ಎಲ್ ಎನೂ ಆಗಿದ್ದೀರಿ, ಈ ಕಡೆ ಚೇರ್ಮನ್ ಆಗಿದ್ದೀರಿ, ನೀವು ಕ್ಷೇತ್ರನೂ ನೋಡ್ಕೋಬೇಕು, ಈ ಎಸ್ ಸಿ ಕಮಿಷನ್ನ ಕೆಲಸಗಳು ಮಾಡಬೇಕು. ಈ ಕೆಲಸಗಳು ಮಾಡಬೇಕಾದ್ರೆ ಕನಿಷ್ಠ ನೀವು ಫುಲ್ ಟೈಮ್ ಕೆಲಸ ಮಾಡಬೇಕು. ಫುಲ್ ಟೈಮ್ ಕೆಲಸ ಮಾಡೋಲ್ಲ, ನೀವು ಎಷ್ಟು ಜನಕ್ಕೆ ಗೊತ್ತಿದೆ? ನೆಹರು ಓಲೇಕರು ಕೈಯೆತ್ತಿ ನೋಡೋಣ ಸುಮ್ಮನೆ ಒಂದ್ಸಾರಿ, ಸುಮ್ಮನೆ ಗೊತ್ತಿದ್ರೆ ಕೈಯೆತ್ತಿ, ಇಲ್ಲಾಂದ್ರೆ ಪರವಾಗಿಲ್ಲ. ಇಲ್ಲಿ ಅಲ್ಲ ವಿದ್ಯಾರ್ಥಿಗಳು ಎತ್ತಬೇಕು. ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಆಯ್ತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ರೆ ಇಲ್ಲಿರೋ ಬೆಂಗಳೂರಿನಲ್ಲಿರೋ ಇಂಥ ಒಂದು ಪ್ರತಿಷ್ಠಿತ ಹಾಸ್ಟೆಲ್ ಇರೋಂಥವ್ರಿಗೆ ಗೊತ್ತಿಲ್ಲ ಅಂದ್ರೆ ಹಳ್ಳಿಯಲ್ಲಿರೋಂಥವ್ರಿಗೆ ಏನು ಗೊತ್ತಾಗುತ್ತೆ? ಅಲ್ಲಿಗೆ ಹೋದ್ರೆ ಏನು ನ್ಯಾಯ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಎಂಥ ಪವರ್ಫುಲ್ ವೆಪನ್ ಅದು. ನನಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನನಗೆ ಹೇಳಿದ್ರು, ಅಂಬೇಡ್ಕರ್ ನಿಗಮ ಚೇರ್ಮನ್ ಅಪ್ಪ ನೀನು ಹೋಗು ಅಂತ. ನನಗೆ ಹೇಳಿದೆ ನನಗೆ ಬೇಡ ಅಂದೆ. ಯಾಕೆ ಅಂದ್ರೆ ಅದು ಬ್ರೋಕರ್ಗಳ ಸಂತೆ ಅಂದೆ. ಇವಾಗಿನ ಥರ ಆತರ ನಿಗಮಗಳು ಮಾಡಿರಲಿಲ್ಲ ಅವರು. ಒಂದೇ ನಿಗಮ ಇತ್ತು, ದಮ್ಮಾಡಿ ನಿಗಮ ಇರಲಿಲ್ಲ, ಭೂವಿ ನಿಗಮ ಇರಲಿಲ್ಲ, ಆದಿಜಾಂಬು ನಿಗಮ ಇರಲಿಲ್ಲ, ಅಲಿಮಾರಿ ನಿಗಮ ಇರಲಿಲ್ಲ, ಅದು ಒಂದೇ ನಿಗಮ ಇತ್ತು. ನಾನು ಬೇಡ ಬ್ರೋಕರ್ಗಳು ಸಂತೆ ಅಂತೇಳಿ ರಿಜೆಕ್ಟ್ ಮಾಡಿದೆ. ಮತ್ತೇನು ಬೇಕು? ನನಗೆ ಎಸ್ ಸಿ ಎಸ್ ಟಿ ಕಮಿಷನ್ ಚೇರ್ಮನ್ ಮಾಡಿದ್ರು. ಅಲ್ಲೇನಾಯ್ತಪ್ಪ, ಬರೀ ಟಿ ಎ ಡಿ ಎ ಬಿಟ್ರೆ ಅಂದರು. ಕೊಡಿ ಕೊಟ್ಟು ತೋ ನೋಡಿ ಅಂದೆ. ನನಗೆ ಅದು ಆಗಿಲ್ಲ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಇಲ್ಲ ಒಂದು ಅವಧಿ ಮುಗಿಲಿ ನಿನಗೆ ಮಾಡ್ತೀನಿ ಅಂದರು. ಅಷ್ಟೊತ್ತಿಗೆ ಅವರು ಪಕ್ಷ ಬಿಟ್ಟು ಹೋದರು. ನಾನು ಯಡಿಯೂರಪ್ಪನ ಶಿಷ್ಯ ಅಂತೇಳಿ ನನ್ನನ್ನು ಮುಂದೆ ಬಂದಂಥ ರಾಜಕಾರಣಿಗಳು ಅವರು ಅಧಿಕಾರಕ್ಕೆ ಬಂದವರು ಮಾಡಿಲ್ಲ. ಮಾಡಿದ ಚಿಂತೆ ನನಗಿಲ್ಲ. ಆ ಜಾಗದಲ್ಲಿ ಏನು ಮಾಡಬೇಕೋ, ಏನು ಮಾಡಬಾರ್ದು, ಎಷ್ಟು ಕೆಲಸ ಮಾಡಿ ತೋರಿಸ್ಬೋದು ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ, ಅದ್ಭುತವಾದ ಶಕ್ತಿ ಇದೆ. ಇರಲಿ, ಅದ್ರ ಬಗ್ಗೆ ಶಕ್ತಿ ಇದೆ, ಮಾಡೋಣ. ಅದೇನಾಗ್ತದ ಮುಂದಿನ ದಿನಗಳಲ್ಲಿ ನೋಡೋಣ. ನೀವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ, ಡಿಗ್ರಿ ಮುಗಿಸ್ಕೊಂಡು ನೀವು ಆಚೆ ಹೋದ ಮೇಲೆ ನಿಮ್ಮ ಬದುಕು ಸುಧಾರಣೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಸುಧಾರಣೆ ಆಗಬೇಕಾದ್ರೆ ನೀವು ಬರೀ ಸರ್ಕಾರದ ಉದ್ಯೋಗನೇ ಕಾಯ್ಕೊಂಡು ಕೂತ್ಕೋಬೇಡಿ. ನಿಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗಗಳನ್ನ ಸ್ಥಾಪನೆ ಮಾಡಿ, ಮನಸ್ಸಲ್ಲಿ ಇವತ್ತಿಂದ ಕ್ಯಾಲ್ಕುಲೇಷನ್ ಹಾಕಿ, ಇಲ್ಲಿ ಬಿಟ್ಟ ಮೇಲೆ ನಾನು ಏನು ಮಾಡಬೇಕು, ಆರ್ಥಿಕವಾಗಿ ಏನು ಸೌಲಭ್ಯಗಳಿದ್ದಾವೆ, ಸರ್ಕಾರದ ಯೋಜನೆಗಳೇನಿದ್ದಾವೆ, ಆ ಯೋಜನೆಗಳನ್ನ ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಪಡ್ಕೊಂಡು ನೀವು ಸ್ವಂತ ಕಾಲ ಮೇಲೆ ಇರುವಂಥ ಶಕ್ತಿ ನಿಮಗೆ ಬರಬೇಕು. ಅದು ಬರದೇ ಹೋದರೆ ಈ ಸಮಾಜಕ್ಕೆ ನಿಮ್ಮಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಮತ್ತೆ ನಿಮಗೆ ವಯಸ್ಸಿಗೂ ಬಂದಿರ್ತೀರಿ, ಮದುವೆ ಮಾಡ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಮಗನೇ ನಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನಿಮ್ಮನ್ನು ಓದಿಸಿದ್ದೀನಪ್ಪ, ನಮ್ಮೂರಿಗೆ ಬಂದು ನೀನು ಕೂಲಿ ಮಾಡಬೇಡ, ನಮ್ಮೂರಿಗೆ ಬಂದು ನೀನು ಜೀತ ಮಾಡಬೇಡ, ಏನೋ ಮಾಡ್ಕೊಳ್ಳಿ ಅಂತಾರೆ. ಅವಾಗ ಏನು ಮಾಡ್ತಾರೆ, ದಲಿ ಹೆಂಗೋ ಇದೆಯಲ್ಲ, ದಲಿತ ಸಂಘ ಸಮಿತಿ, ದಲಿತ ಸಂಘಟನೆಗಳ ಸೇಳ್ಕೊಂಡು, ಒಂದು ಅಂಬೇಡ್ಕರ್ ಸಂಘಟನೆ ಸೇಳ್ಕೊಂಡು, ಒಂದು ಸಂಘಟನೆ ರಾಜ್ಯಾಧ್ಯಕ್ಷ ನೀವೇ, ಒಂದು ವಿಸಿಟಿಂಗ್ ಕಾರ್ಡು, ಎಲ್ಲೋ ಒಂದು ಅಟ್ರಾಸಿಟಿ ಕೇಸ್ಗಳು ಹಾಕ್ಸೋದು, ಎಲ್ಲೋ ಲಿಟಿಗೇಷನ್ ಪ್ರಾಪರ್ಟಿಗಳು ಹೋಗಿ ಪ್ರೊಟೆಕ್ಟ್ ಮಾಡೋದು, ಇದಾಗೋದು ಬೇಡ. ನೀವು ಸಂಘಟನೆ ಮಾಡಿ, ನೂರಲ್ಲ ಸಾವಿರ ಸಂಘಟನೆ ಆಗಿ, ಆದರೆ ಸಂಘಟನೆ ಹಿಂದೆ ನಿಮ್ಮ ಬದುಕು ಸುಧಾರಣೆ ಆಗೋದಕ್ಕೆ ಏನು ಮಾಡಬೇಕು ಇವಾಗಿಂದ ಪ್ಲ್ಯಾನ್ ಮಾಡಿರಿ. ವಿದ್ಯಾಭ್ಯಾಸಕ್ಕೆ 24 ಗಂಟೆ ಟೈಮ್ ಇದೆ. 24 ಗಂಟೆನಲ್ಲಿ 16 ಗಂಟೆನ ನೀವು ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ಸ್ವಂತ ಕೆಲಸಗಳು ಬಳಸ್ಕೊಳ್ಳಿ. 1 ಅವರು ನಾನು ಬದುಕೇನು, ಮುಂದೆ ನಾನು ಇಲ್ಲಿ ಜಾಗ ಬಿಟ್ಟು ಹೋದ್ಮೇಲೆ ನನ್ನ ಕತೆ ಏನು, ನನ್ನ ಯಾರು ಕೇರ್ ಮಾಡ್ತಾರೆ, ನನ್ನ ಬಗ್ಗೆ ಏನು ಯೋಚನೆ ಮಾಡ್ಕೋಬೇಕು ಅನ್ನೋ ಯೋಚನೆ ಮಾಡಿ. ಇವತ್ತು ನರೇಂದ್ರ ಮೋದಿ ಅವರು 100 ಯೋಜನೆಗಳು ಕೊಟ್ಟಿದ್ದಾರೆ. 100 ಯೋಜನೆಗಳನ್ನ ಪಡ್ಕೊಳ್ಳಿ. ಸುಮಾರು ಯೋಜನೆಗಳಿದ್ದಾವೆ. ಆ ಯೋಜನೆಗಳಲ್ಲಿ 60% ಸಬ್ಸಿಡಿ ಇದೆ, 40% ಸಬ್ಸಿಡಿ ಇದೆ. ಇವತ್ತು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ, ಮತ್ಸ್ಯಾಭಿವೃದ್ಧಿ ಯೋಜನೆ ಅಂತ ಒಂದಿದೆ, 2 ಕೋಟಿ ಕೊಡ್ತಾರೆ. 2 ಕೋಟಿಯನ್ನು ಹಂಗೆ ನಾನು ಹೇಳಿದ ತಕ್ಷಣ ಕೊಟ್ಬಿಡ್ರು ಅಂತ ಅನ್ಕೋಬೇಡ್ರಿ. ಅದಕ್ಕೊಂದು ಸಿಸ್ಟಮ್ ಇದೆ, ಕಂಪ್ಯೂಟರ್ನಲ್ಲಿ ನೀವು ಹುಡುಕ್ರಿ, ಅದರಲ್ಲಿ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. 2 ಕೋಟಿನಲ್ಲಿ 60% ಸಬ್ಸಿಡಿ ಅಂದರೆ 1 ಕೋಟಿ 20 ಲಕ್ಷ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಮೀನುಗಾರಿಕೆ ಕೆಲಸಗಳು ಮಾಡೋದಕ್ಕೆ. ಅದನ್ನು ನೀವು ಏನು ಮಾಡಬೇಕು ಅಂತ ಈಗಲಿಂದ ಪ್ಲ್ಯಾನ್ ಮಾಡಿರಿ. ನಿಮ್ಮ ಊರುಗಳಲ್ಲಿ ಕೆರೆಗಳಿದ್ದಾವೆ, ಆ ಕೆರೆಗಳನ್ನೊಂದು ಕಾಂಟ್ರಾಕ್ಟ್ ತೊಗೊಳ್ಳಿ. ಈ ತಿಂಗಳಲ್ಲಿ ಕರೀತಾರೆ, ನೆಕ್ಸ್ಟ್ ಮಂತಲ್ಲಿ ಕರೀತಾರೆ ಟೆಂಡರು, ತೊಗೊಳ್ಳಿ ಟೆಂಡರ್ ತೊಗೊಳ್ಳಿ. ಒಂದು ಕೆರೆಗೆ ಮೀನು ಮಾಡಿ ಬಿಡಿ, ಡೆವಲಪ್ ಆಗ್ತದೆ ನೋಡಿ. ಮೀನು ಮೀನು ಡೆವಲಪ್ ಆಗ್ತವೆ ಅಂದರೆ ಅದು ಹೆಂಗೆ ಬೆಳೀತದೆ ಅಂದ್ರೆ ಹಂಗೆ ಬೆಳೀತದೆ. ಆ ಮೀನು ಹಿಡಿಸಿ ಮಾರಾಟ ಮಾಡಿ, ನೀವು ಮಾರಬೇಡಿ. ಅವನು ಯಾವನು ಹಿಡಿಯೋನು ಬರ್ತಾನೆ, ಮಾರಾಟ ಮಾಡೋನು ಬರ್ತಾನೆ, ಹೋಲ್ಸೇಲಲ್ಲಿ ತೊಗೊಂಡು ಚಿಲ್ಲರೆ ಮಾರಾಟ ಮಾಡೋನು ಬರ್ತಾನೆ. ನಿಮಗೆ 100 ರೂಪಾಯಿ ಸಿಗುತ್ತೆ ಒಂದು ಕೆ ಜಿಗೆ. ನೀವು ಲಾಲ್ಬಾಗ್ ಕಡೆ ಹೋಗಿದ್ರೆ ಅಲ್ಲೊಂದು ನನ್ನ ಕೆರೆ ಇದೆ, 10 ವರ್ಷದಿಂದ ನಾನು ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಒಳ್ಳೆ ಮೀನು, ನಾನು ಇಲ್ಲಿ ಕೂತು ಭಾಷಣ ಮಾಡಿದ್ರು ಮೀನು ಅದ್ರ ಪಾಡಿಗೆ ಅದು ಬೆಳೀತಾ ಇದೆ. ಅಲ್ಲಿ ಬರೋ ದುಡ್ಡನ್ನ ನಾನು ಹೋರಾಟಕ್ಕೆ, ನನ್ನ ಖರ್ಚಿಗೆ, ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೋತೀನಿ. ನಂದೊಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ, 2000 ಜನ ಕೆಲಸ ಕೊಟ್ಟಿದ್ದೆ ನಾನು. ನಂದೊಂದು ಬಾಳೆಕಾಯಿ ವ್ಯಾಪಾರ ಮಂಡಿಗಳಿದ್ದಾವೆ ಇವತ್ತು ಎ ಪಿ ಎಂ ಸಿಗಳಲ್ಲಿ, ನಿಮ್ಮ ಊರುಗಳಲ್ಲೂ ಇದ್ದಾವೆ ಎ ಪಿ ಎಂ ಸಿಗಳು, ಕೆಲವು ತಾಲೂಕು ಕೇಂದ್ರಗಳಲ್ಲಿ. ಎ ಪಿ ಎಂ ಸಿಗಳಲ್ಲಿ ಷಡೂಕಾಸವ್ರಿಗೆ ರಿಸರ್ವೇಷನ್ ಮಾಡಿಸಿದ್ದೀನಿ, ನಾನೇ ಹೋರಾಟ ಮಾಡಿ ಮಾಡಿರೋದು, ಅದು ಅದಕ್ಕೆ ಮುಂಚೆ ಇರಲಿಲ್ಲ. ನನಗೆ ಮಂಡಿಗಳು ತೊಗೊಂಡ ಮೇಲೆ ಎಸ್ ಸಿಗಳಿಗಂತ ಕೊಟ್ಟಿದ್ದಾರೆ. ಪಡ್ಕೊಳ್ಳಿ, ಬಿಸ್ನೆಸ್ ಮಾಡಿ, ನೀವು ಮಾಡೋಕ್ಕಾಗಿಲ್ವಾ ಯಾವನಿಗನ್ನ ಸಬ್ಲೀಸ್ ಕೊಡಿ, ಅವ್ರು ಮಾಡ್ಕೊಂಡು ನಿಮ್ಗೆ ತಿಂಗಳಿಗೆ 15,000 20,000 ಕೊಡ್ತಾನೆ. ಅದರಿಂದ ನಿಮ್ಗೆ ಆದಾಯ ಬರುತ್ತೆ. ಒಂದು ಮೂಲ ಅಲ್ಲ, 100 ಮೂಲಗಳಿದ್ದಾವೆ. ಯಾವ ಮೂಲದಿಂದ ಹಣ ಮಾಡಬೇಕೋ ಮಾಡಿ, ಮೋಸ ಅಂತೂ ಮಾಡಬೇಡಿ ಯಾರಿಗೂ. ಮೋಸ ಮಾಡೋದು ಯಾರು ಮಾಡ್ಬೇಕು? ನಾವು ನಮ್ಮ ಅಣ್ಣತಮ್ಮಂದ್ರಿಗೆ ಮಾಡಬೇಕು. ನಮ್ಮ ಅಣ್ಣತಮ್ಮಂದ್ರಿಗೆ ಮೋಸ ಮಾಡಿ ನಾವು ಜೀವನ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಹೇಳೋದು, ಇವತ್ತು ಸಮಾಜದ ಬದಲಾವಣೆಗಾಗಿ 100 ಯೋಜನೆಗಳು ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನನ್ನ ಟೈಮ್ ತೊಗೊಳ್ಳೋದ್ರಿಂದ
ನಿಮ್ಮ ಮನ್ಸಿಗೂ ಮುಜುಗರ ಆಗೋದು ಬೇಡ, ಕಷ್ಟ ಆಗೋದು ಬೇಡ, ಇಷ್ಟೊತ್ತು ಕೂತ್ಕೋಬೇಕಪ್ಪ, ಇವತ್ತು ನಾನು ಸ್ವಲ್ಪ ಓದ್ಕೋಬೇಕಾಗಿತ್ತು, ಇನ್ನೇನೋ ಮಾಡಬೇಕಾಗಿತ್ತು ಅನ್ನೋದು ಬೇಡ. ಇವತ್ತು ಎಲ್ರೂ ಕಾರ್ಯಕರ್ತರು ಬರೋ ಇಲ್ಲಿ ಸೇರಿರೋದಕ್ಕೆ ನಾನು ಭಾಳ ಅಭಿನಂದನೆ ನಡೆಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 131ನೇ ಜನ್ಮದಿನಾಚರಣೆ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ನಿಮ್ಮೆಲ್ರಿಗೂ ತಲುಪ್ರಿ. ಅವ್ರು ವಿಷ ಕುಡಿದು ನಮ್ಮ ಅಮೃತ ಕೊಟ್ಟರು ಅಂತ ಮರಿಬಾರ್ದವು. ಆ ಅಮೃತವನ್ನು ನಾವೆಲ್ಲರೂ ಸ್ವೀಕರಿಸೋದ್ರ ಮುಖಾಂತರವಾಗಿ, ಮನಸ್ಸುಗಳನ್ನು ಜಾಗೃತಗೊಳಿಸೋದ್ರ ಮುಖಾಂತರವಾಗಿ, ಸಮಾಜದ ಪರಿವರ್ತನೆಗಾಗಿ ನಾವು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.